ಮಂತ್ರಿ ಮುಂತಾದ ವ್ಯಕ್ತಿಗಳೇ, ನಾರಾಯಣ ನಾರಾಯಣ ಎನ್ನುವ ಹಾಗೆ ನಾಮವನ್ನು ಉಚ್ಚರಿಸುತ್ತಾ ನಾರದರು ಅಂತರ್ಧಾನರಾದರು. ಅವರು ತೆರೆದ ಕ್ಷಣವೇ ನನ್ನ ಅಂತರಂಗದಲ್ಲಿ ಯಾವುದೋ ಒಂದು ರೀತಿಯ ಆಲೋಚನೆ ಉಂಟಾಗ್ತಾ ಇದೆ. ತಂದೆ ಸದ್ಗತಿಗಾಗಿ ರಾಜಸ್ಥಾನ ಎನ್ನುವಂತಹ ಯಾಗ ಮಾಡು ಎನ್ನುವ ಹಾಗೆ ಸೂಚಿಸಿದ್ರು. ಅದು ನಮಗೆ ಸಾಧ್ಯವೇ ಸಾಧ್ಯವೇ ಎನ್ನುವ ಹಾಗೆ ಅಂತರಂಗದಲ್ಲಿ ಹಲವು ರೀತಿಯ ಆಲೋಚನೆ ಉಂಟಾಗ್ತಾ ಇದೆ. ಸಹೋದರರೇ, ಅರಸು ಮಕ್ಕಳನ್ನು ಜಯಿಸಿ ಕಪ್ಪವನ್ನು ತಂದು ಯಾಗವನ್ನು ಮಾಡಬೇಕು. ಬಲಿಷ್ಠರಾಗಿರುವಂತಹ ಅರಸು ಮಕ್ಕಳನ್ನು ಜಯಿಸಲಿಕ್ಕೆ ಸಾಧ್ಯವೇ? ಕಪ್ಪ ಸಂಗ್ರಹ ಮಾಡಲಿಕ್ಕೆ ಸಾಧ್ಯವೇ? ಯಾಗ ಮಾಡಲಿಕ್ಕೆ ನಮಗೆ ಸಾಧ್ಯವೇ? ಹಾಗೆ ಮಾಡಬೇಕೆನ್ನುವಂತಹ ಅಭಿಪ್ರಾಯದಿಂದ ನಾವು ಹೊರಟು ಕಾರ್ಯದಲ್ಲಿ ತತ್ಪರರಾದ್ರೆ, ಸಾಧ್ಯ ಆಗದೇ ಇದ್ರೆ ನಮ್ಮಂತೆ ಇರುತ್ತಿರುವಂತಹ ವ್ಯಕ್ತಿಗಳು ನಮ್ಮ ಪರವಾಗಿ ನಗಾಡುವುದಿಲ್ಲವೇ? ಅಪಹಾಸ್ಯಕ್ಕೀಡಾಗುವುದಿಲ್ಲವೇ? ಇದನ್ನೆಲ್ಲ ಎಣಿಸಿದಾಗ ಏನು ಮಾಡಲಿ ಏನು ಮಾಡಲಿ ಎನ್ನುವ ಹಾಗೆ ನನ್ನ ಅಂತರಂಗದಲ್ಲಿ ಮರುಕ ಉಂಟಾಗುತ್ತದೆ. ಇದು ಒಂದು ಚಿಂತೆ ಪಡಬೇಕಾದ ವಿಷಯವೇ ತಮ್ಮ ಅಣ್ಣ. ಸಭಾಸ್ಥಾನದಲ್ಲಿ ನಡೆಯುತ್ತಿರುವ ಚಟುವಟಿಕೆಗಳನ್ನ ನಿರೀಕ್ಷಿಸುತ್ತಾ ಇದ್ದೇನೆ. ಹೌದಾ? ಸುರಮುನಿಗಳು ಅಂಬರದಿಂದ ಕೆಳಕ್ಕಿಳಿದು ಬಂದು ರಾಜಸೂಯಾಧ್ವಾನ ವಿವರಗಳನ್ನು ನಿನಗೆ ಹೇಳುವ ಕಾಲ. ನಿನ್ನ ಮುಖ ಅರಳುವುದನ್ನು ಕಂಡು ನಾನು ಸಂತಸಗೊಂಡೆ. ನನ್ನ ಭುಜವು ಸ್ಫುರಣಗೊಂಡಿತು. ಇವಕ್ಕೊಂದು ಅವಕಾಶ ಸಿಕ್ಕಿತು. ತಿನ್ನ ಭುಜಬಲರಾಗಿದ್ದಾರೆ ಈ ಲೋಕದಲ್ಲಿ ಎಂಬುದನ್ನು ಕಂಡು ಅವರ ಸೊಕ್ಕು ಮುರಿಯುವ ಅವಕಾಶ ಈ ಭೀಮಸೇನಿಗೆ ಬಂತು ಅಂತ. ಆದರೆ ಅವರ ನಿರ್ಗಮನದಿಂದ ನೀವು ಮಾಡಿದ ಯೋಚನೆಯೇ ಬೇರೆ. ಇದು ನಮ್ಮಿಂದ ಸಾಧ್ಯವಾದೀತೆ ಎಂಬ ಪ್ರಶ್ನೆಯನ್ನು ಇಂದು ಈ ಮಂತ್ರಿಗಳು ಹಾಗೂ ಸಹೋದರರ ಎದುರುಗಡೆ ಇಡುತ್ತಾ ಇದೆಯಾ? ಸಹಜವೇ. ಇದು ನ್ಯಾಯವಲ್ಲ. ಯಾಕೆಂದರೆ ಪಾಂಡವರಾದ ನಾವು ಬಾಲ್ಯದಿಂದ ಕಾಂತಾರ ಪ್ರವೇಶ ಮಾಡಿಕೊಂಡು ಎಲ್ಲಾ ತರದ ಕಷ್ಟವನ್ನು ಅನುಭವಿಸಿದವರು. ಇಂದು
ಇದೇನೋ ನಮ್ಮ ಸೌಭಾಗ್ಯ. ಇಂದ್ರ ಪ್ರಸ್ಥ ಎನ್ನುವಂತಹ ನಗರ ನಮ್ಮ ಪಾಲಿಗೆ ಬಂದಿದೆ. ನಾವು ಒಂದು ರಾಜ್ಯಕ್ಕೆ ಅಧಿಕಾರಿಗಳಾಗಿ ಮೆರೆದಾಡುವ ಕಾಲ ಬಂದಿದೆ. ಇಂದು ಕೌರವಾದಿಗಳು ಅಸೂಯೆಯಿಂದ ನಮ್ಮ ಮೇಲೆ, ಎಲ್ಲಿ ಪಾಂಡವರು ಕೊಟ್ಟ ರಾಜ್ಯ ಉಳಿಸಿಕೊಳ್ಳುವವರಲ್ಲ ಎನ್ನುವ ಭಾವನೆಯಿಂದ ನಾವು ಹಾಳಾಗಲಿ ಹೋಗಲಿ ಎನ್ನುವ ಆಲೋಚನೆಯಲ್ಲಿರುವ ಕಾಲ, ನಾವು ಕೂಡ ಅರಸರಿಗೆ ಅರಸರಾಗಿ ಅಧಿರಾಜರಾಗಿ ಚಕ್ರವರ್ತಿಗಳಾಗಿ ಬರೀಲಿಕ್ಕೆ ಬಂದವರಿಗಿದಂತಹ ಒಂದು ಅವಕಾಶ ಸುರಮೌನಿಗಳ ಪ್ರವೇಶದಿಂದ ಆಯಿತು. ಇದು ಶುಭಶಕುನ ಅಂತ ನಾವು ತಿಳಿದೆ. ಇದು ಕ್ಷತ್ರಿಯರಿಗೆ ಒದಗಿ ಬಂದಂತಹ ಒಂದು ಅವಕಾಶ. ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳುವಂತಹದ್ದು ನಮ್ಮ ಕೈಯಲ್ಲಿದೆ. ಯಾಕೆಂದ್ರೆ ಕ್ಷತ್ರಿಯರಾದವನು ಆಲಸಿಯಾಗಿರೋದಿಲ್ಲ. ಕ್ಷತ್ರಿಯರಾದವನು ಸಾಮರ್ಥ್ಯವನ್ನು ಪ್ರದರ್ಶಿಸುವಾಗ, ಒಂದು ಅವಕಾಶ ಬಂದಾಗ ಅದನ್ನು ಹಾಗೆ ಬಿಟ್ಟು ಹೋಗಲು ಬಿಡುವುದಿಲ್ಲ. ಇಂದು ರಾಜಸೂಯ ಹೇಗೆ ಮಾಡಬೇಕು, ಗೋಗ ಸಂಚರಣ ಮಾಡಬೇಕು, ಕೊಕ್ಕಿದಂತಹ ಅರಸರ ತಲೆಗೆಡಿಯಬೇಕು, ಹಾಗೆ ಕಪ್ಪ ಕಾಣಿಕೆಗಳನ್ನು ತಂದು ಅಧ್ವರವನ್ನು ನೆರವೇರಿಸಬೇಕು. ಇದರಿಂದಾಗಿ ಎರಡೂ ತರದ ಶುಭ ನಡೀತದೆ. ಒಂದು ನಾವು ಅರಸರಿಗೆ ಅರಸರಾಗಿ ಮರೆಯುವಂತಹದ್ದು, ಇನ್ನು ನಮ್ಮ ಹಿರಿಯರಲ್ಲಿ ಮೋಕ್ಷ ಸ್ವರ್ಗ ಸುಖವನ್ನು ಪಡೆಯುವಂತಹದ್ದು ಎರಡೂ ಆಗ್ತದೆ ಅನ್ನುವಾಗ ಈ ಅವಕಾಶವನ್ನು ಕಳೆದುಕೊಳ್ಳದೆ ನಾವು ತಮ್ಮಂದಿರಲ್ಲ ಇರುವಾಗ ನೀವು ಸುಮ್ಮನೆ ಚಿಂತೆ ಮಾಡ್ತಾ ಇರೋದಲ್ಲ, ರಾಜವನ್ನು ಗೆದ್ದು ಮಾಡುವಂತ ಆ ಕೆಲಸ ನಮ್ಮ ಪಾಲಿಗಿರಲಿ. ಅಣ್ಣ ಚಿಂತೆ ಬಿಡು, ಕೈಗೊಳ್ಳು ಈ ರಾಜಸೂಯವನ್ನ ನಾವಿದ್ದೇವೆ. ಅಣ್ಣ ಅರ್ಜುನ, ಸಭೆಗೆ ಆಗಮಿಸುವಂತಹ ನಾರದರು ನಮ್ಮ ತಂದೆಯ ದುಸ್ಥಿತಿಯನ್ನು ಹೇಳಿಕೊಂಡಾಗ ನಾವು ಅತ್ಯಂತ ದುಃಖಿತರಾಗಿದ್ದೆವು. ದುಃಖಿತರಾಗಿದ್ದಂತಹ ನಮ್ಮನ್ನು ಕಂಡಂತಹ ನಾರದರು ನಮ್ಮ ತಂದೆಗೆ ಸದ್ಗತಿ ಪ್ರಾಪ್ತವಾಗುವಂತಹ ಮಾರ್ಗವನ್ನು ಸೂಚಿಸಿದ್ದಾರೆ. ಹೌದು, ಪಿತೃ ಸಂತುಷ್ಟಿಗಾಗಿ ಹೋರಾಡಬೇಕಾದ ಪುತ್ರರಾದವರ ಧರ್ಮ. ನಮ್ಮ ತಂದೆಗೆ ರಾಜಸೂಯಾಧ್ವರ ಮಾಡುವುದರ ಮೂಲಕವಾಗಿ ಸದ್ಗತಿ ಪ್ರಾಪ್ತಿಸ್ತದೆ ಅನ್ನುವಾಗ ನಾವೇಕೆ ಹಿಂದೆ ಸರಿಯಬೇಕು? ನಾವೇನು ಅಬಲರಲ್ಲ. ಕ್ಷತ್ರಿಯೋಚಿತವಾದಂತಹ ವಿದ್ಯಾಭ್ಯಾಸ ನಮಗಾಗಿದೆ. ಅರಿಗಳನ್ನು ಎದುರಿಸುವಂತಹ ಧೈರ್ಯ ಶೌರ್ಯ ಎಲ್ಲವೂ ನಮ್ಮಲ್ಲಿ ಇದೆ ಎನ್ನುವಾಗ ಯೋಚಿಸಬೇಕಾದಂತಹ ಅಗತ್ಯ ಇಲ್ಲ. ಪರಿಜನ ಪುರಜನರಿಗೆಲ್ಲ ಸರ್ವ ಸಿದ್ಧತೆಯನ್ನು ನಡೆಸುವುದಕ್ಕೆ ಆಜ್ಞಾಪಿಸು. ಬೇಕಾದಂತಹ ಬ್ರಾಹ್ಮಣರನ್ನೆಲ್ಲ ಕರೆಸಿಕೊ. ಮಾತ್ರ ಅಲ್ಲ, ಆಗುತ್ತದೆಂಬಂತಹ ದೃಢ ವಿಶ್ವಾಸದೊಂದಿಗೆ ರಾಜಸೂಯಾಧ್ವರದ ದೀಕ್ಷಿತನಾದು ನನಗೆ ಅಪ್ಪಣೆಯನ್ನು ಕೊಟ್ಟರೆ ತಕ್ಷಣದಲ್ಲಿ ಭೂಭುಜರು ಎಷ್ಟೇ ಬಲಿಷ್ಠರಾಗಿರಲಿ ಅವರನ್ನೆಲ್ಲ ಬಡಿದುರುಳಿಸಿ ಕಪ್ಪ ಕಾಣಿಕೆಯನ್ನು ತಂದೊಪ್ಪಿಸ್ತೇನೆ. ಅಪ್ಪಣೆ ಕೊಡಬೇಕು, ಧೈರ್ಯಸ್ಥನಾಗಬೇಕು, ದೀಕ್ಷಿತನಾಗಬೇಕು. ಅರ್ಜುನ, ಭೀಮ, ನಿಮ್ಮ ಮಾತು ನನ್ನ ಮನಸ್ಸಿಗೆ ಸಮಾಧಾನವನ್ನು ಉಂಟು ಮಾಡ್ತಾ ಇದೆ. ಆದರೆ ನಾವೇ ಈ ವಿಧಾನದಲ್ಲಿ ಮುಂದುವರಿಯುವುದೇ ಕೈಗೊಳ್ಳಬಹುದಲ್ಲ ಅಧ್ವರ. ಆದರೆ ನಮಗೆ ಗುರುಗಳಿದ್ದಾರೆ, ಹಿರಿಯರಿದ್ದಾರೆ, ಯೋಚನೆ ಮಾಡ್ಲಿಕ್ಕೆ ಇನ್ನೂ ಅವಕಾಶ ಉಂಟಾ? ಹೌದು, ಇನ್ಯಾರನ್ನು ಕೇಳಬೇಕೆಂಬುದಾಗಿ ನಿನ್ನ ಯೋಚನೆ? ನಮ್ಮನ್ನು ರಕ್ಷಿಸುವಂತಹ ಶ್ರೀಕೃಷ್ಣ ಪರಮಾತ್ಮನನ್ನು ಕೇಳಿ ಮುಂದುವರಿಯುವುದು ಲೇಸು ಅಂತ ಕಾಣುತ್ತದೆ. ನ್ಯಾಯವಾದ ಮಾತು, ಶ್ರೀಕೃಷ್ಣನಿಗೆ ತಾರಕ ನಟ್ಟಬಹುದಲ್ಲ. ಅದಿ ನನ್ನ ಸಾರಥಿಯಾಗಿರುವಂತಹ ಇಂದ್ರಸೇನನ್ನು ಕಳುಹಿಕೊಡ್ತೇನೆ. ನೋಡುವ, ಬಂದನು ಬಂದನು. ಜಗದ ನುಡಿಯನು ಕೇಳುಗ, ಜಗದ ನುಡಿಯನು ಕೇಳುತ್ತ, ಶಂಕರ ಸಖನು ನಸು ನಗುತ, ಶಂಕರ ಸಖನು ನಸು ನಗುತ, ಪಾಂಡವರ ರಸ ನೆಗಳಿದ, ರಾಜ ಕಾರ್ಯದ ಫಲವಿದೆ ಮಗೆನುತ, ರಾಜ ಕಾರ್ಯದ ಫಲವಿದೆ ಮಗನುತ. ಈಗ ತಾನೇ ಇಂದ್ರಪ್ರಸ್ಥದಿಂದ ಬಂದಿರುವ ಇಂದ್ರಸೇನನ್ನು ಆ ಕಡೆಗೆ ಕಳುಹಿಸಿ. ನಾನಾಗಿಯೇ ಯೋಚಿಸಬೇಕಾದ ವಿಚಾರ ಕೆಲವಿವೆ. ಏನದು? ಲೋಕದ ಅನೇಕ ದುಷ್ಟರನ್ನು ಸಂವರಿಸಿ ದುಷ್ಟರ ನಾಶವಾಗಿದೆ.
ಸದ್ಯ ಆಗಲೇಬೇಕಾದ ಒಂದು ಕಾರ್ಯ ಇದೆ. ಯಾವುದು? ಗಿರಿವ್ರಜಕ್ಕೆ ಅಧಿಕಾರಿಯಾಗಿರುವ ಮಾಗಧನೊಡನೆ ಹೋರಾಡಿ ಹೋರಾಡಿ ಗೋಮಂತ ಪರ್ವತವನ್ನೇರಿ ಅಲ್ಲಿಯೂ ಅವನು ಬಿಡದೆ ಆಮೇಲೆ ಸಮುದ್ರ ಮಧ್ಯಕ್ಕೆ ಹಾರಿ ದ್ವಾರಕೆಯನ್ನು ನಿರ್ಮಾಣ ಮಾಡಿ ನನ್ನವರಾದ ಯಾದವರಿಂದಡಗೂಡಿ ಸುಖವಾಗಿ ಕಾಲ ಕಳೆದುಕೊಂಡಿದ್ದೇನೆ. ಈಗ ಇಲ್ಲಿ ಸುಖ ಇದೆ, ಸಂಪತ್ತಿದೆ, ಸೌಲಭ್ಯವಿದೆ. ಆದರೆ ಆ ದುಷ್ಟ ಮಾಗಧನನ್ನು ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ. ನಮ್ಮವರೇ ದುಷ್ಟರಾದ್ರೆ ಅಂಥವರನ್ನು ಹೇಗೆ ಕೊಲ್ಲಬೇಕು, ಯಾವಾಗ ಕೊಲ್ಲಬೇಕು, ಯಾರಿಂದ ಕೊಲ್ಲಿಸಬೇಕು, ಈ ವಿಚಾರವಾಗಿ ಸದಾ ಯೋಚಿಸಲೇಬೇಕಾಗುತ್ತದೆ. ಉಳಿದವರ ಕಥೆಯನ್ನು ಬಿಡೋಣ. ಜರಾಸಂಧನವಾದ ವಧೆ ಆಗದೆ ಮಾರ್ಗವೇ ಇಲ್ಲ. ಈ ಕಾರಣಕ್ಕಾಗಿ ಯೋಚಿಸುತ್ತಿರುವಾಗ ಇಂದ್ರಸೇನನು ಬಂದು ಹೇಳುವ ಮಾತುಗಳನ್ನು ಕೇಳಿದಾಗ ನಗೆ ಬರ್ತಾ ಇದೆ. ಯಾಕೆ? ಸರಿಯಾದ ಒಂದು ಕಾಲ, ಸರಿಯಾದ ಒಂದು ಸಂದರ್ಭ. ಈ ಸಂದರ್ಭವನ್ನು ನಾವು ಚೆನ್ನಾಗಿ ಉಪಯೋಗಿಸಿಕೊಂಡರೆ ಕಾರ್ಯವನ್ನು ಕೈಗೂಡಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಕಾಲ ಕರ್ಮಗಳ ಸಂಯೋಗವನ್ನರಿತು ಕಾರ್ಯವನ್ನು ಸಾಧಿಸುವುದರವಿದೆ ಜಾಣತನ. ನಮ್ಮ ಯುಧಿಷ್ಠಿರನು ರಾಜಸೂಯ ಯಾಗವನ್ನು ಕೈಗೊಳ್ಳುವನಂತೆ. ರಾಜಸೂಯ ಯಾಗ ಮಾಡುವುದಕ್ಕೆ ಎಲ್ಲವರಿಂದಲೂ ಸಾಧ್ಯವಾಗಲಿಕ್ಕಿಲ್ಲ. ಅನೇಕ ನೃಪತಿಗಳನ್ನ ಗೆದ್ದು ಕಪ್ಪಗಾಣಿಕೆಯನ್ನು ಸೆಳೆದುಕೊಂಡು ಅಪರಿಮಿತವಾದ ಧನ ವ್ಯಯದಿಂದ ಮಾಡುವಂತಹ ಮಹಾಯಾಗ. ಆ ಯಾಗ ಮಾಡುವುದಕ್ಕೆ ಧರ್ಮರಾಜನೇ ಸಮರ್ಥ. ಒಡಗೂಡಿಕೊಂಡು ಅವರಿಗೆ ಒಂದು ಸಮಾಧಾನ ಹೇಳಿ ಹೋಗಬೇಕಾದ್ದು ನನ್ನ ಆದ್ಯ ಕರ್ತವ್ಯ. ತುಂಬಿದ ಸಭೆ, ಮಂತ್ರಿಗಳೇ, ಯಾದವರೇ, ಈ ಕಡೆಗೆ ಕೇಳಿ, ಈ ಕಡೆಗೆ ಕೇಳಿ. ಯಾದವರಲಿ ಮಮ ಪುಣ್ಯೋದಯ ಕಾರ್ಯವಿದು, ಮಮ ಪುಣ್ಯೋದಯ ಕಾರ್ಯವಿದು. ಕಡಲರಿದು ಮಗಳಾರಿ ಬಜೈದ್ಯರು, ಕಡಲರಿದು ಮಗಳಾರಿ ಬಜೈದ್ಯರು, ಅದುರುಳಯ ತಿರಚೇತಿ ಪದಮಯ ಯಾದವರೇ, ಈ ಕಡೆ ಕೇಳಿ. ಬಂದಿರುವ ಇಂದ್ರಸೇನನ ವೃತ್ತಾಂತವನ್ನು ತಿಳಿದುಕೊಂಡಿರಲ್ಲ. ಅವ ಬಂದಿರುವ ಉದ್ದೇಶವೇ ಬೇರೆ. ಇಂದ್ರಪ್ರಸ್ಥದಲ್ಲಿ ಧರ್ಮರಾಜನು ಯಾಗವನ್ನು ಕೈಗೊಳ್ಳುವನಂತೆ. ರಾಜಸುಯಾಧ್ವರವನ್ನು ಧರ್ಮರಾಜ ಕೈಗೊಳ್ಳುವುದೇ ಸತ್ಯವಾದರೆ ತನ್ಮೂಲಕ ನಾವು ಇಚ್ಛಿದ ಕಾರ್ಯವನ್ನು ನೆರವೇರಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ನಾವು ಮಾಗಧನಿಗೆ ಹೆದರಿ ಈ ಸಮುದ್ರದ ಮಧ್ಯದಲ್ಲಿ ಮನೆ ಮಾಡಿಕೊಂಡಿದ್ದವರು. ಅಂಥ ದುಷ್ಟರನ್ನು ಸಂಹರಿಸುವುದಕ್ಕೆ, ಅಂಥ ಆ ನಮ್ಮ ಶತ್ರುಗಳನ್ನ ನಿಗ್ರಹಿಸುವುದಕ್ಕೆ ಇದು ಸರಿಯಾದ ಕಾಲ. ಧರ್ಮರಾಜ ನನ್ನನ್ನು ಕರೆದುಕೊಂಡು ಬರುವ ಹಾಗೆ ಇಂದ್ರಸೇನನ್ನು ಕಳುಹಿಸಿಕೊಟ್ಟಿದ್ದಾನೆ. ನಾನು ಇಂದ್ರಪ್ರಸ್ಥಕ್ಕೆ ಹೋಗ್ತೇನೆ. ಅಲ್ಲಿವರೆಗೆ ಧೈರ್ಯವಾಗಿರಿ, ಆಮೇಲಿನ ವಿಚಾರಗಳನ್ನ ಕೇಳಿ ಸಂತೋಷ ಪಡೆಯಿರಿ. ಹೋಗ್ತೇನೆ. ನನ್ನ ಗರುಡನನ್ನು ಕರೆಸಿಕೊಂಡೆ, ಗರುಡನನ್ನೇರಿ ಉತ್ಸಾಹದಿಂದ ಇಂದ್ರಪ್ರಸ್ಥದಂತೆ ಧಾವಿಸ್ತೇನೆ. ಕೃಷ್ಣ, ಧರ್ಮರಾಜ. ದೇವ, ಈ ಕಡೆ ಬರಬೇಕು. ದೇವ, ಭೀಮಸೇನ ಬಂದಿಸ್ತಿದ್ದಾನೆ. ಭೀಮಸೇನ ಎದ್ದೇಳಯ್ಯ. ವಾಸುದೇವ ಮೂರ್ತಿಗೆ ಪಾರ್ಥನವಲ್ಲದೇವರು. ಓಹೋ, ಅರ್ಜುನನ? ಹೌದು. ನಕುಲ ಸಹದೇವರೇ, ಸುಖಾಸೀನರಾಗಿ ಉಚಿತವಾದ ಆಸನವನ್ನು ಇಟ್ಟಿದ್ದೇನೆ, ಅಲಂಕರಿಸಬೇಕು. ಧರ್ಮರಾಜ, ಏನು ಕರೆದಿದ್ದೀರೈ? ಪ್ರಯೋಜನ ಏನು ನಿಮ್ಮ ಉತ್ಸಾಹ ಶಕ್ತಿಯ? ಏನು ದುರ್ಘಟವೇನು ನಿಮ್ಮ ಉತ್ಸಾಹ ಶಕ್ತಿಯ? ದುರ್ಘಟವೇನು ಶಂಕಿತವೇನು ಸಂಕಲಿತ? ದಾನವರ ಕೌರವರ ವೈರದ ಏನು ವಿಗ್ರಹವಿಲ್ಲದೆ? ದಾನವರ ಕೌರವರ ವೈರದ ಏನು ವಿಗ್ರಹವಿಲ್ಲದೆ? ಅದನ್ನೇ ನೆನಲು
ಧರ್ಮರಾಜ. ಕೃಷ್ಣ, ನಾನು ಬಂದಾಗಲೇ ಕರೆ ತಂದು ಉಚಿತಾಸನದಲ್ಲಿ ಕುಳ್ಳಿರಿಸಿ ಯಥೋಚಿತವಾಗಿ ಸತ್ಕರಿಸುವುದು, ನೀವು ಸತ್ಕರಿಸುವುದು, ಪೂಜೆ ಮಾಡುವುದು ಇದೆಲ್ಲ ವಿಶೇಷ ಅಲ್ಲ. ನನ್ನಲ್ಲಿರುವ ಭಕ್ತಿ ಗೌರವ ಆ ರೀತಿಯಲ್ಲಿದೆ. ಆದ್ರೆ ಇಂದ್ರಸೇನನ್ನು ಆ ಕಡೆಗೆ ಕಳುಹಿಸಿಕೊಟ್ಟದ್ರಿಂದ ಏನು ಅಂತ ಮತ್ತೆ ಕೇಳಬೇಕಾಗುತ್ತದೆ. ನೆಂಟರಿಷ್ಟರಲ್ಲಿ ಶುಭ ಶೋಭನಾದಿಗಳ ಕಾರ್ಯಕ್ರಮ ಆಗೋದಿದ್ರೆ ಕರೆ ಕಳುಹಿಸಿಕೊಡುವ ಕ್ರಮ ಉಂಟು. ಅಂತ ವಿಶೇಷ ಏನಾದ್ರೂ ಇರಬಹುದು ಅಂತ ನೋಡಿದ್ರೆ ಆ ಲಕ್ಷಣ ಯಾವುದು ಇಲ್ಲಿ ಕಾಣುವುದಿಲ್ಲ. ಅದಲ್ಲ, ಕಷ್ಟಕಾಲದಲ್ಲಿ ಆಪ್ತರನ್ನ ನೆಂಟರಿಷ್ಟರನ್ನ ಕರೆಸಿಕೊಂಡು ನಾವು ಈ ಕಷ್ಟದಲ್ಲಿ ಇದ್ದೇವೆ, ನಮ್ಮನ್ನು ಪಾರು ಮಾಡಬೇಕು, ನಮ್ಮನ್ನು ಸಹಕರಿಸಬೇಕು ಅಂತ ಕೇಳುವ ಕ್ರಮ ಉಂಟು. ಹಾಗೆ ನಿನಗೆ ಯಾರಿಂದಾದ್ರೂ ಕಷ್ಟ ಬಂದಿರಬಹುದೇ ಹಾಗೆ ಭಾವಿಸುವುದಕ್ಕೂ ಊಹಿಸುವುದಕ್ಕೂ ಸಾಧ್ಯ ಇದೆ. ಯಾಕೆಂದ್ರೆ ನಿನ್ನ ತಮ್ಮನಾದ ಭೀಮ ಈ ಹಿಂದೆಯೇ ಹಿಡಿಂಬಾಸುರನನ್ನ ಬಕಾಸುರನನ್ನು ಕೆಮ್ಮೀರನನ್ನು ಕೊಂದವನು. ಆ ಕಾಲದಲ್ಲಿ ಅವನ ಬಲದವರು ಯಾರಾದರೂ ಉಳಿದು ಹಿಂದಿನ ದ್ವೇಷವನ್ನು ತೀರಿಸಿಕೊಳ್ಳುವುದಕ್ಕಾಗಿ ಈ ಕಾಲದಲ್ಲಿ ಬಂದಿರುವರೇ? ಆ ಕಾರಣಕ್ಕಾಗಿಯೇ ನಿಮ್ಮ ಈ ಶಂಕೆಯೋ, ನಿಮ್ಮ ಈ ದುಗುಡವೋ, ನಿಮ್ಮ ಈ ದುಮ್ಮಾನವೋ, ನಿಮ್ಮ ಈ ಬೇಸರವೋ ಅಲ್ಲ, ಸದಾ ನಿಮ್ಮ ಸರ್ವನಾಶವನ್ನೇ ಬಯಸುತ್ತಿರುವ ನಿಮ್ಮ ದಾಯಾದ್ಯರಾದ ಕೌರವರು ಮತ್ತೆ ಉಪಟಳ ಕೊಡುವುದಕ್ಕೆ ಪ್ರಾರಂಭಿಸಿದ್ರಿ? ಇಲ್ಲ ಬೇರೇನಾದರೂ ಕಾರಣ ಇರಬಹುದೇ? ನನ್ನನ್ನು ಹೀಗೆ ಅವಸರದಿಂದ ಕರೆಸಿಕೊಳ್ಳುವುದಕ್ಕೆ ಕಾರಣ ಏನು? ಏನಾಗಬೇಕು? ಏನು ಚಿಂತೆ? ನಿನ್ನ ಮನಸ್ಸು ಪ್ರಸನ್ನವಾಗಿಲ್ಲ, ಏನಿದ್ರು ಹೇಳು ಧರ್ಮರಾಜ, ಹೇಳು ಹೇಳು. ದೇವಾ, ನಿನ್ನನ್ನು ಕರೆಸಿಕೊಂಡಿರುವಂತಹ ಕಾರಣ ಬಲವಾದದ್ದಿದೆ. ಯಾವುದದು? ಅಮರೇಂದ್ರನಲ್ಲಿ ಕಣ್ಣೀರನ್ನು ತಂದೆ ತಾಯಿಯಂದರು ಹೇಗೆ ಸಹಿಸುವುದಿಲ್ಲವೋ ಹಾಗೆ ತಂದೆ ತಾಯಿಯಂದಿರ ಕಣ್ಣೀರನ್ನು ಮಕ್ಕಳು ಸಹಿಸುವುದಿಲ್ಲ, ಬುದ್ಧಿ ಇದ್ದವರು. ಹೌದು, ನಾರದ ಮಹಾಮುನಿಗಳ ಆಗಮನದಿಂದ ನನ್ನ ತಂದೆಯ ಕಣ್ಣೀರಿಡುತ್ತಿರುವಂತಹ ಪರಿಸ್ಥಿತಿಯನ್ನ ತಿಳ್ಕೊಂಡೆ. ನಾರದರು ಬಂದ್ರೆ ಇಲ್ಲಿಗೆ? ಹೌದು. ಏನಂತೆ? ನಮ್ಮ ಚಂದ್ರವಂಶದಲ್ಲಿ ಹುಟ್ಟಿರುವಂತಹ ಅರಸು ಮಕ್ಕಳೆಲ್ಲ ಇಂದ್ರನ ಸಭೆಯಲ್ಲಿ ಯೋಗ್ಯವಾಗಿರುವಂತಹ ಸ್ಥಾನವನ್ನು ಪಡೆದು ಸಂತೋಷ ಪಡ್ತಾ ಇದ್ದಾರಂತೆ. ಅಳಿದಿರುವಂತಹ ನಮ್ಮ ತಂದೆ ಸ್ವರ್ಗ ಪ್ರವೇಶ ಮಾಡುವಂತಹ ಯೋಗ್ಯತೆ ಇಲ್ಲದೆ ಯಮಲೋಕದಲ್ಲಿ ಕಣ್ಣೀರಿಡ್ತಾ ಇದ್ದಾನೆ. ಓಹೋ, ಭೂಲೋಕದಲ್ಲಿ ನಿನ್ನಂತಹ ಬಲಿಷ್ಠರು ಸಾತ್ವಿಕರಾಗಿರುವಂತಹ ಮಕ್ಕಳಿದ್ದು ನಿನ್ನ ತಂದೆ ಕಣ್ಣೀರಿಡುವುದು ನಿನಗೆ ಭೂಷಣವೇ? ಅದನ್ನು ನಿವಾರಿಸುವುದಕ್ಕೆ ನಿಮಗೆ ಸಾಧ್ಯ ಇದೆ. ರಾಜಸೂಯನಂತಹ ಯಾಗವನ್ನು ಮಾಡು, ಅದರಿಂದ ನಿನ್ನ ತಂದೆಯ ಕಣ್ಣೀರು ಪರಿಹಾರ ಆಗ್ತದೆ, ತಂದೆಗೆ ಯೋಗ್ಯವಾಗಿರುವಂತಹ ಸ್ವರ್ಗದಲ್ಲಿ ಸ್ಥಾನ ಸಿಗ್ತದೆ ಅಂತ ಸೂಚಿಸಿದೆ. ಅದಕ್ಕೆ ನಾ ಒಪ್ಪಿದೆ. ತಮ್ಮಂದಿರಲ್ಲಿ ಸೂಚಿಸಿದಾಗ ಅದನ್ನು ಅನುಮೋದಿಸಿದ್ರು, ಯುದ್ಧದಲ್ಲಿ ಅರಸು ಮಕ್ಕಳನ್ನು ಜಯಿಸಿ ಕಪ್ಪ ತರುವುದಕ್ಕೆ ನಾವು ಸಿದ್ಧರೆಂದು ನನಗೆ ಸಮಾಧಾನ ಹೇಳಿದ್ರು. ಹಾಗಿದ್ರೆ ಮತ್ತೆ ಯೋಚನೆ? ಇದನ್ನು ತಿಳಿದಿರುವಂತಹ ನಾನು ನಿನ್ನನ್ನು ಕರೆಸಿ ನಿನ್ನ ಸಹಕಾರವನ್ನು ಅನುಗ್ರಹವನ್ನು ಬೇಡಬೇಕೆನ್ನುವಂತಹ ಅಪೇಕ್ಷೆಯಿಂದ ಇಂದ್ರಸೇನನ್ನು ಕಳುಹಿಕೊಟ್ಟೆ. ನನ್ನ ಸಹಕಾರ ಯಾವ ರೀತಿಯ? ನಾ ಮಾಡುವಂತಹ ಯಾಗಕ್ಕೆ ನಿನ್ನ ಅನುಗ್ರಹ ಬೇಕು. ಯಾಗ ಮಾಡ್ತೇವೆ, ಯಾಗ ಮಾಡು ಧರ್ಮರಾಜ ಅಂತ ನಿನ್ನ ಬಾಯಿಯಿಂದ ಹೇಳಬೇಕು. ನಾನು ಕೈಗೊಳ್ತೇನೆ ಯಾಗವನ್ನು. ನಾನು ಹೇಳಿ ನೀನು ಕೈಗೊಳ್ಳೋದು? ಧರ್ಮರಾಜ, ಏನಯ್ಯ ಇದು? ಸಿರಿಮುಡಿಯ ಅನಿವರು ಮೂಗರಾದಿರ
ಸಾಗಿದ ಬಲಯ ಕುರಿಗಿರಲಿ. ಸಾಗಿಸಲು ಕರ ಕಷ್ಟವು ಸಾಗಿಸಲು ಕರ ಕಷ್ಟವೇ ಮಖ ಸಾಗಿಸುವಂತಿರಲಿ. ನಿಮ್ಮಯ ಮೂಗ ಸುರಿಯದೆ ಬಿಡುವನೆ ನಿಮ್ಮಯ ಮೂಗ ಸುರಿಯದೆ ಬಿಡುವನೆ ಮಗದೇಶ ಕೇಳಿದರೆ ಧರ್ಮರಾಜ ಕೃಷ್ಣ ನಾರದರಿಂದ ಉಪದೇಶಾಮೃತವನ್ನು ಪಡೆದಿರುವ ನೀನು ಸಹೋದರ ಅಭಿಪ್ರಾಯವನ್ನು ತಿಳಿದುಕೊಂಡೆ. ನಿನ್ನ ತಂದೆಯ ಸದ್ಗತಿಗೋಸ್ಕರ ಯಾಗವನ್ನು ಕೈಗೊಳ್ಳುವುದೇ ಖಂಡಿತವಾದರೆ ನಾವು ಕೂಡಿದಷ್ಟು ಪ್ರಯತ್ನ ಮಾಡ್ತೀವಿ. ಯಾರಿಗೂ ಹೆದರುವವರಲ್ಲ, ಹಿಂಜರಿಯುವವರಲ್ಲ. ಅನೇಕ ಅರಸು ಮಕ್ಕಳನ್ನು ಬಗ್ಗಿಸಿ, ಅವರ ತತ್ವವನ್ನ ಕುಗ್ಗಿಸಿ, ಅವರನ್ನ ಹಿಮ್ಮೆಟ್ಟಿಸಿ ಕಪ್ಪಗಾಣಿಕೆಯನ್ನು ಸೆಳೆದುಕೊಂಡು ಬರ್ತೇವೆ ಅಂತ ಧೈರ್ಯ ಹೇಳಿದ್ರು ನಿನಗೆ ಸಮಾಧಾನ ಆಗಲಿಲ್ಲ. ನಿನಗೆ ಧೈರ್ಯ ಬರಲಿಲ್ಲ ಮತ್ತು ಸಾಧ್ಯ ಆದೀತೋ ಯಾ ಇಲ್ವೋ ಎಂಬಿ ಸಂದೇಹ ಆ ಸಂಶಯದ ಸುಳಿಯಲ್ಲಿ ಸಿಲುಕಿದ ನೀನು ಸಮರ್ಪಕವಾದ ಸಮಾಧಾನವನ್ನು ಪಡೆಯುವುದಕ್ಕೋಸ್ಕರ ನನ್ನನ್ನು ಕರೆಸಿಕೊಂಡೆಯ. ನಾನೀಗ ಏನ್ ಮಾಡ್ಬೇಕು ಹೇಳು? ಮಾಡೋದು ಬೇಡ ಅಂತ ಹೇಳಿದ್ರು ಕಷ್ಟ, ಮಾಡು ಅಂತ ಹೇಳಿದ್ರು ಕಷ್ಟ. ನಾನು ಮಾಡು ಅಂತ ಹೇಳಿದ್ರೆ ಕೊನೆಗೆಲ್ಲಿಯಾದ್ರೂ ವಿಘ್ನ ವಿಡ್ಡೂರಗಳು ಬಂದ್ರೆ ಕೃಷ್ಣ ನೀನ್ ಹೇಳಿದೆ ನಾನು ಈ ಕಾರ್ಯವನ್ನು ಕೈಗೊಂಡೆ ಸೋತೆ ಸೋಲಾಯಿತು ಅಂತ ಹೇಳಿದ್ರೆ ನಾನೇನು ಹೇಳಬೇಕು? ನಿಮ್ಮ ಸಹೋದರರು ಸಮಾಧಾನ ಹೇಳ್ತಾರೆ, ಅವ್ರು ಹೇಳ್ತಾರಂತ ಮುಂದುವರಿಯುವುದಕ್ಕೆ ಸಾಧ್ಯ ಆದೀತು ಧರ್ಮರಾಜ? ಆಗ್ಲಿಕ್ಕಿಲ್ಲ. ನೋಡು, ಆಲೋಚನೆ ಮಾಡು. ಅನೇಕ ಅರಸು ಮಕ್ಕಳನ್ನು ಗೆದ್ದು ಮಾಡುವಂತಹ ಯಾಗ ಇದನ್ನು ಎಲ್ಲಾ ಅರಸು ಮಕ್ಕಳು ಒಪ್ತಾರಂತ ನಾನು ಹೇಳಲಿಕ್ಕಿಲ್ಲ. ಯಾರು ಒಪ್ಪಿದ್ರು ಜಗತ್ತನ್ನೇ ತಲ್ಲಣಗೊಳಿಸುವ ಜರಾಸಂಧ ಮಾತ್ರ ಕೇಳಿದ ಖಂಡಿತ ನಿಮ್ಮನ್ನು ಈ ಯಾಗವನ್ನು ಮಾಡಲಿಕ್ಕೆ ಬಿಡ್ಲಿಕ್ಕಿಲ್ಲ. ಅವ ಅಷ್ಟೂ ಸಮರ್ಥ, ಅವ ಈ ಕಡೆಗೆ ಕಣ್ಣಿಟ್ಟಿದ್ದಾನೆ. ಆದ್ರಿಂದ ಏನು ಮಾಡೋಣ ಹೇಳು? ಆ ನಾರದ ಯಾವ ಕಡೆಗೆ ಹೋದ್ರೂ ಅಷ್ಟೇ ಅವನ ಮಾತಿನ ಬಲೆಯಲ್ಲಿ ಸಿಲುಕಿ ನೀವೆಲ್ಲ ಮರುಳಾದಿರಿ. ರಾಜಸೂಯಾಗ ಮಾಡುವುದಂದ್ರೆ ಮಕ್ಕಳಾಟಿಗೆ ಅಲ್ಲ, ಮನಸ್ಸಿನಲ್ಲಿ ಎಣಿಸಿಕೊಳ್ಬಹುದು. ಅದೇ ರೀತಿಯಲ್ಲಿ ಕಾರ್ಯವನ್ನು ಮಾಡಿ ಪೂರೈಸುವುದಕ್ಕೆ ಕಷ್ಟ ಆದೀತು. ಸೊಕ್ಕಿರುವ ಗೂಳಿಗಳಿಗೆ ಬಗ್ಗಿಸುವುದಕ್ಕೋಸ್ಕರ ಮೂಗುದಾರವನ್ನು ಹಾಕ್ತಾರೆ. ಅದೇ ರೀತಿಯಲ್ಲಿ ಮಾಗದ ಈ ವರ್ತಮಾನವನ್ನು ಕೇಳಿದ ಸಾಕು, ನಿಮ್ಮ ಮೂಗಿಗೆ ದಾರ ಹಾಕಿ ನಿಮ್ಮನ್ನು ಬಗ್ಗಿಸದೆ ಕುಗ್ಗಿಸದೆ ಬಿಡಲಾರ. ಆದ್ರಿಂದ ಏನು ಹೇಗೋ ನನಗಂತೂ ಅರ್ಥವಾಗುವುದಿಲ್ಲ. ಸಭಾಸ್ಥಳದ ಬಣ್ಣ ಬದಲಾಯಿತಲ್ಲ ಅಂತ. ಯಾಕಂದ್ರೆ ದೀಪ ಶಿಖೆಯಂತೆ ಒಂದು ಬೀದಿಯಲ್ಲಿ ದೀಪವನ್ನು ಓಡಿಸಿಕೊಂಡು ಹೋದ್ರೆ ಆ ದೀಪ ಯಾವ ಕಟ್ಟಡದ ಎದುರುಗಡೆ ಬರ್ತದೆ ಆ ಕಟ್ಟಡಕ್ಕೆ ಬೆಳಕು ಬರ್ತದಂತೆ. ಅದು ಮುಂದಕ್ಕೆ ಹೋದಾಗ ಹಿಂದೆ ಕತ್ಲೆ ಆಗ್ತದೆ. ಅದೇ ರೀತಿಯಲ್ಲಿ ನಾರದ ಮಹರ್ಷಿಗಳು ಬಂದಾಗ ನಮ್ಮ ಅಣ್ಣನ ಮುಖ ಪ್ರಭಾವಲಯದಿಂದ ಶೋಭಿಸತೊಡಗಿತು. ಕೃಷ್ಣ ಬಂದಾಗ ಅದೇ ರೀತಿ ಶೋಭಿಸತೊಡಗಿತು. ಈಗ ಕೃಷ್ಣ ಆಡಿದ ಮಾತನ್ನು ಕೇಳಿದಾಗ ಪುನಃ ಕತ್ತಲೆ ವ್ಯಾಪಿಸಲಿಕ್ಕೆ ಪ್ರಾರಂಭವಾಯಿತು. ಇಷ್ಟು ಮಾಡಿದವ ಯಾರು? ಆ ಕೃಷ್ಣ ಆ ಕಳಕಾಂತರ ಕುಠಾರ ಕಳಕಾಂತರ ಕುಠಾರ ನಮ್ಮ ಅಗ್ರಜನ ಈ ಮುಖ ಮ್ಲಾನವಾಗುವುದಕ್ಕೆ ಕಾರಣನಾದಿಯಲ್ಲ ನೀನ್ ಯಾರು? ನನಗೆ ಗೊತ್ತಿಲ್ವೋ ಈ ಮಾತು ನೀನು ಯಾಕೆ ಆಡಿದೆ ಅಂತ ನನಗೆ ಅರ್ಥ ಆಗೋದಿಲ್ವ? ಕಳರ ಅನೇಕರ ಹೆಸರುಗಳನ್ನು ಕೊಟ್ಟೆ, ರಾಜಾಧಿರಾಜರ ಹೆಸರುಗಳನ್ನು ಹೇಳಿದೆ. ಇವರೆಲ್ಲ ನಿನ್ನ ರಾಜಸೂಯಕ್ಕೆ ತೊಂದರೆ ಮಾಡ್ಯಾರು ಎಂಬ ರೀತಿಯಲ್ಲಿ ಹೆದರಿಸಲಿಕ್ಕೆ ತೊಡಗಿದಿ. ನಿನ್ನ ಹೆಸರೇನು?
ಕಳ ಕಾಂತಾರ ಕುಠಾರ ಹಾಗೆ ಅಂತ ಕರೀತಾರೆ. ಎಷ್ಟೇ ಮಂದಿ ರಾಕ್ಷಸರಿರಲಿ ಆ ವನಕ್ಕೆ ಕೊಡಲಿಯೋಪ ಎಲ್ಲಿ ಕೆಲಸ ಮಾಡುವವ ನೀನು ಅಂತ. ಬಾಲ್ಯದಿಂದ ನೀನು ಮಾಡಿದ ಕೆಲಸ ಕಡಿಮೆ. ಕೂತನಿಯನ್ನು ಕೊಂದೆ, ಚಕಡನ್ನು ಕೊಂದೆ, ದೇವತರನ್ನು ಕೊಂದೆ, ಯಾರನ್ನು ಕೊಲ್ಲಿಲ್ಲ, ಯಾರನ್ನು ಬಿಡ್ಲಿಲ್ಲ, ಕಡೆಯ ಮಾವ ಅಂತ ನೋಡ್ಲಿಲ್ಲ, ಕಂಸನನ್ನು ಕೊಂದವ ನೀನು. ಹಾಗಿರುವಾಗ ಇವರೆಲ್ಲ ಬರ್ತಾರೆ, ಯಾರಿಗೆ ಎದುರಿಸೋದಿದ್ರು? ನಮಗೆ ಎದುರಿಸೋದ? ನಿಮಗೆ ಇದೆಲ್ಲ ಅಗತ್ಯ ಇಲ್ಲ, ನಮ್ಗೆ ಗೊತ್ತಿದೆ. ನೋಡು ಕೃಷ್ಣ, ಈಗ ಆಗುವಂತಹ ಈ ರಾಜಸೂಯಾಗದಲ್ಲಿ ನಮಗೆ ಅಪ್ಪಣೆಯನ್ನು ಕೊಟ್ಟು ಕಳುವುದಾದಲ್ಲಿ ನಾವು ದಿಗ್ಭಾಸಗಳಲ್ಲಿ ಸಂಚರಿಸಿ ಯಾರೇ ಆಗಿರಲಿ, ಯಾವ ರಾಕ್ಷಸ ಇರಲಿ, ಯಾವ ರಾಜಾಧಿರಾಜ ಇರಲಿ, ಅವನವನವನವನು ಬೆನ್ನೆಲ್ಲು ಅವನು ನೆಗಾಡುದ್ಯಾಕೆ ನೀನು? ಅವನವನವನವನ ಬೆನ್ನೆಲ್ಲು ಅಂದ ಕೂಡ ನೀನು ನೆಗಾಡುದ್ಯಾಕೆ? ನೋಡು ನೋಡು, ನಮ್ಮ ಕ್ರಮ ಹಾಗೆ ಹೇಳುದು. ನಿನ್ನ ಮಾತು ಕೇಳಿ ನಗೆ ಹಾಗಲ್ಲ ಹಾಗಲ್ಲ, ನಮ್ಗೆಲ್ಲ ನಾವು ನೇರವಾದಿಗಳು, ನಿಸ್ತರವಾದಿಗಳು. ನಮ್ಗೆ ಸಿಟ್ಟು ಬಂತು ಅಂತ ಹೇಳಿದ ಕೂಡಲೇ ನಯಕ್ಕಾಗ್ಲಿ ನಾಜೂಕಿಗಾಗಿ ಆಗ್ಲಿ ಅಣ್ಣ ಇದ್ದಾನೆ, ದೇವರಿದ್ದಾನೆ, ಯಾರೋ ಕೇಳ್ತಾರೆ ಅಂತ ಹೇಳಿಕೊಂಡು ನೋಡಯ್ಯ, ನಾನು ಯುದ್ಧ ಮಾಡಬೇಕಂತ ಮಾಡಿದ್ದೇನೆ. ನನ್ನ ಬೆನ್ನಿನಲ್ಲಿ ಒಂದು ಸರ ಒಂದು ಬತ್ತಳಿಕೆ ಇದೆ, ಕೈಯಲ್ಲಿ ಧನುಸಿದೆ, ಇದನ್ನು ಎತ್ತಿ ಈ ಭಾಗವನ್ನು ಹೊಡೆಯಲಿ ಅಂತ ಭಾವರಹಿತವಾಗಿ ಮಾತುಗಳನ್ನು ಆಡುವ ಅಭ್ಯಾಸ ನಮ್ಗಿಲ್ಲ. ನಾವೇನು ವಿದ್ವಾಂಸ ಅಲ್ಲ. ಸಿಟ್ಟು ಬಂದ್ರೆ ಭಾವ ಮುಖ್ಯ. ಬಂತು ಅಂತ ಆಯ್ತು, ಸಿಟ್ಟು ತಡಿಲಿಕ್ಕೆ ಆಗುದಿಲ್ಲ, ಹಲ್ಲು ಕಟಕಟ ಆಯ್ತು, ರಟ್ಟೆ ಬೀಗಿತು, ಕೈ ಎತ್ತಿತು, ಸಿಕ್ಕಿದ್ರೆ ಏನ್ ಮಾಡ್ತೇವೆ ಅಂತ ಹಿಡಿದು ಗುದ್ದೋದೆ ಬೆನ್ನಿಗೆ. ಆಗ ಚರ್ಮ ತೆಗೆದು ನಿಧಾನವಾಗಿ ಬೆನ್ನೆಲ್ಲ ಹೊರಗೆ ತೆಗಿಲಿಕ್ಕೆ ನಮ್ಮ ಹತ್ರ ಬರೋದಿಲ್ಲ. ಗುದ್ದಿದ ಹೊಡೆತಕ್ಕೆ ಬೆನ್ನು ಎಲ್ಲ ಮತ್ತೊಂದೆಲ್ಲ ಹೋಗಿ ಹೋಗಿ ಈ ರೀತಿಯಲ್ಲಿ ಸಿಟ್ಟು ಬರುವಂತಹ ನಮ್ಮ ಮೇಲೆ ತಣ್ಣೀರ್ ಎರಚಿದಾಗೆ ನೀನ್ ಏನ್ 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 ಯಾರ ಹೆಸರು ಹೇಳಿದೆ, ಏನೊಂದು ಹೇಳಿದೆ, ಎಂತ ಹೇಳಿದೆ ನೀನು? ಲೋಹವ ಲೋಹವ ಪಾವಕನೋಳಿಟ್ಟಂತೆ ಯಾರಿಗೆ ಮಾತ್ರ ಮಾತ್ರ ಆಡಬಾರ್ದು. ಯಾಕೆ ಕೇಳಿದ್ರೆ ನೀವು ನಮ್ಮೊಟ್ಟಿಗೆ ಸೇರಿದ್ರೆ ಲೋಹ ಪಾವಕ ಸೇರಿದಾಗ ಆಗ್ತದೆ, ಈ ಅಗ್ನಿಯಲ್ಲಿ ಇಟ್ಟಂತಹ ಲೋಹ ಕರಿಗೆ ಹೋಗ್ತದೆ, ಪಾಂಡವರು ಕೃಷ್ಣ ಒಟ್ಟಾದ ಕೂಡಲೇ ಅವ ಯಾರೋ ಒಬ್ಬ ಬರ್ತಾನೆ, ಅವ ನಮಗ್ ಗುತ್ತಾನೆ ಅಂತ. ಈಗ ಈ ಮಾತಲ್ಲ ಬೇಡ, ಯಾರವ ನಿನ್ನ ಎದುರು ಬರುವ, ನಾವಿಬ್ರು ಒಟ್ಟಾದ್ರೆ ಹೋರಾಡ್ಲಿಕ್ಕೆ ಬರುವ? ನಿನ್ನ ಪರಾಕ್ರಮದ ಬಗ್ಗೆ ನನಗೆ ವಿಶ್ವಾಸ ಉಂಟು. ಮತ್ತೆ ಅನೇಕ ಅರಸು ಮಕ್ಕಳನ್ನು ನೀನ್ ಜಯಿಸೋದು, ಆದ್ರೆ ಗಿರಿವ್ರಜದ ಅಧಿಕಾರಿ ಮಾಗಧ ಇದ್ದಾನೆ. ಯಾರು ಯಾರು ಮಾಗಧ ಮಾಗಧ ಆ ದೊಡ್ಡ ಮಾತಾಡ್ಬೇಡ, ಅವ ಯಾರಂತ ನನ್ಗೆ ಗೊತ್ತು. ಈ ಮಾಗಧನ ಅಳಿಯ ಕಂಸ, ಈ ಕಂಸನಿಗೆ ಅಳಿಯ ನೀನು. ನಿನ್ನ ಅಜ್ಜ ಮಾಗಧನ ವಿಷಯ ನನ್ನ ಹತ್ರ ಹೇಳ್ತಾ ಇರೋದು, ಅವ ದೊಡ್ಡ ಜನ ಅಂತ ಹೇಳಿ ಬಲ್ಲೆ. ನಾನು ನೀನು ಅವನಿಗೆ ಹೆದರಿ ಓಡಿ ಹೋಗಿರ್ಬಹುದು, ನಿನಗೆ ಅವನ ಹತ್ರ ಯುದ್ಧ ಮಾಡ್ಲಿಕ್ಕಾಗದೆ ಮಸೂರೆ ಬಿಟ್ಟು ದ್ವಾರಕೆಯನ್ನು ಸೇರಿದವ ನೀನಾಗಿರ್ಬಹುದು. ಆದ್ರೆ ಈ ಜರಾಸಂಧ ಎಲ್ಲ ನಮಗೆ ಲೆಕ್ಕಕ್ಕೆ ಬರ್ತಕ್ಕವರಲ್ಲ. ಒಂದು ಉಪಮೆ ಕೊಟ್ಟು ಹೇಳೋದಾದ್ರೆ, ಉಪಮೆಯೇ ಒಂದು ವಿಷಯ ಅಂತಲ್ಲ, ಆದ್ರೆ ಒಂದು ಉಪಮೆ ಕೊಟ್ಟು ಹೇಳ್ತೇನೆ ಕೇಳು. ಕೆಲವು ಕಟ್ಟಿರಗಳು ಒಟ್ಟಾಗಿ ಒಂದು ಪರ್ವತದ ಮೇಲೆ ಉದ್ದಕ್ಕೆ ಸಾಲಾಗಿ ಹೋಗ್ತಾ ಇದ್ದರು. ಗುಳ್ಳಿ ಯಾರೋ ಒಬ್ಬ ನೋಡಿದ್ರು, ಅಯ್ಯೋ ಇಂಥ ದೊಡ್ಡ ಬಿರುಕು ಬಿಟ್ಟಿದೆ ಪರ್ವತದಲ್ಲಿ ಅಂತ. ಪರ್ವತವನ್ನ ಎಲ್ಲಿ ಅದು ಕಟ್ಟಿರುವ ಬಿರುಕು ಬಿಡ್ತದಂಟನ. ಹಾಗೆ ನಿನ್ನ ಈ ಮಗದೇಶ ನಮ್ಮನ್ನೆಲ್ಲ ಹೆದರಿಸಿ ಬದುಕಲಿಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ನೀನು ಅವನ ವಿಷಯ ನನ್ನ ಹತ್ರ ಹೇಳಬೇಡ. ಅಣ್ಣನಿಗೂ ನಿನಗೂ ಕೂಡಿ ಹೇಳ್ತಾ ಇರೋದು, ಇವತ್ತು ನೀವು ಈ ರಾಜಸೂಯ ಯಾವಕ್ಕೋಸ್ಕರವಾಗಿ ದಿಗ್ವಿಜಯಕ್ಕೆ ನಮಗೆ ಅಪ್ಪಣೆ ಕೊಡುವುದಾದಲ್ಲಿ ನಾವೇ ಖುದ್ದಾಗಿ ಹೋಗಿ ಉಳಿದ ವಿಷಯ ನಾವು ನೋಡಿಕೊಳ್ತೇವೆ. ದೀಕ್ಷಾಬದ್ಧನಾಗಿ ಈ ಯಜ್ಞ ಮುಗಿಸುವ ಕೆಲಸ ಧರ್ಮರಾಯನಿಗಿರ್ಲಿ. ಏನ್ 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 ತಡಿ ತಡಿ, ಅಲ್ಲಿಗೆ ಮುಗಿಲಿಕ್ಕಿಲ್ಲ, ಮತ್ತೂ ದುಷ್ಟರಿದ್ದಾರೆ, ಅವ್ರು ಬಿಡ್ಲಿಕ್ಕಿಲ್ಲ. ಏನ್ ಮಾಡ್ತಾರೆ? ದೇವ ದ್ವಾರಾವತಿಯಿಂದ ಇಂದ್ರಪ್ರಸ್ಥಕ್ಕೆ ನಿನ್ನನ್ನು ಕರೆಸಿಕೊಂಡಿರುವುದು, ಯಾಗಕ್ಕೆ ಬೇಕಾದಂತಹ ಸಲಹೆ ಸೂಚನೆಯನ್ನು ಪಡೆಯುವುದಕ್ಕೆ, ಜೊತೆಯಲ್ಲಿ ಪೂರ್ಣ ಕಾರುಣ್ಯವನ್ನು ಬಯಸಿ ಬಂದಂತಹ ನೀನು ಯಾಗವನ್ನು ಮಾಡುವುದಕ್ಕೆ ಉತ್ಸುಕನಾಗಿದ್ದ ನಮ್ಮನ್ನು ಬೆದರಿಕೆಯ ಮಾತುಗಳನ್ನಾಡಬೇಡ. ನಮ್ಮಲ್ಲಿ ಧೈರ್ಯ ಇದೆ, ಶೌರ್ಯ ಇದೆ, ಊರಿನಲ್ಲಿ ಸಾಕಷ್ಟು ಬಲ ಇದೆ. ಆದ್ದರಿಂದ ಅಂಜುವುದಿಲ್ಲ. ಭೂಭುಜರು ಎಷ್ಟೇ ಪ್ರತಾಪಶಾಲಿಗಳಾಗಿರಲಿ, ಅವರನ್ನೆಲ್ಲ ಬದ್ದು ಮಾಡಿದು ಅವರೇ ಗಳಿಸಿ ಇಟ್ಟುಕೊಂಡಂತಹ ಸಂಪತ್ತನ್ನು ಅವರ ತಲೆಯ ಮೇಲೆ ಹೊರಿಸಿಕೊಂಡು
ಬರುವ ಚಂದ ನೋಡ್ತೀಯ, ಅಪ್ಪಣೆ ಕೊಡು. ಹೇಳಿದಲ್ಲ ಗೊತ್ತಾಯ್ತು. ಹರಿಧರ್ಮ ಕುವರನ ಕರೆದ ಕುಟಾರ ಮಾರುತಿಯಾರನು ದುರುಳ ಮಾಗದಲ್ಲ ಕೌವರಿಸಲ್ ಧರ್ಮರಾಜ. ದೇವ, ನಿನ್ನ ಸಹೋದರ ಮಾತುಗಳನ್ನು ಕೇಳಿದೆಯಲ್ಲ. ಹೌದು, ಅವರಲ್ಲಿ ಸಾಕಷ್ಟು ಪೌರುಷ ಇದೆ. ಆ ಬಗ್ಗೆ ನಿನಗೆ ಹೇಳಬೇಕಾದ್ದಿಲ್ಲ. ಇನ್ನೂ ಧೈರ್ಯವಾಗಿ ನೀನು ಯಾಗವನ್ನು ಕೈಗೊಳ್ಳಬಹುದು. ಉಳಿದ ಅರಸ ಮಕ್ಕಳ ವಿಚಾರ ಮತ್ತೆ. ಸದ್ಯ ನಮ್ಮ ವಿರೋಧಿ ಸ್ಥಾನದಲ್ಲಿರುವ ಮಾಗಧನನ್ನು ವರಿಸಬೇಕು. ಆ ಕಾರಣಕ್ಕಾಗಿ ಭೀಮಾರ್ಜುನರನ್ನು ನನ್ನ ಜೊತೆಯಲ್ಲಿ ಕಳುಹಿಸಿಕೊಡು. ಅವನನ್ನು ಸೋಲಿಸಿ ಅಂದ್ರೇನು ಅವನನ್ನು ನಾಶಗೈದು ಅಲ್ಲಿರುವ ಸಂಪತ್ತನ್ನ ವಶೀಕರಿಸಿಕೊಂಡು ಬರ್ತೇವೆ. ಕಳುಹಿಸಿಕೊಡಯ್ಯ ನನ್ನ ಜೊತೆಯಲ್ಲಿ. ದೇವ, ತಮ್ಮಂದಿರಿಗೆ ಆಶೀರ್ವಾದ ಮಾಡಿದ್ದೇನೆ. ನಿನ್ನ ಪಾದದ ಬಳಿಯಲ್ಲಿ ಅವರನ್ನು ಒಪ್ಪಿಸಿದ್ದೇನೆ. ಮಾಗದನ ವಧೆಯನ್ನು ಮಾಡಿಸಿ ಸಹೋದರರನ್ನು ಕರೆದುಕೊಂಡು ಬರುವ ಭಾರ ನಿನ್ನದ್ದು ಅಂತ ನಿನ್ನಲ್ಲಿ ನಾನು ಬೇಡಿಕೊಳ್ತೇನೆ. ಯೋಚನೆ ಬೇಡ, ಹೆದರಬೇಕಾದಿಲ್ಲ. ಭೀಮಾರ್ಜುನವೇ, ಕೃಷ್ಣ ಅಣ್ಣನಿಂದ ಧರವೀಳ್ಯವನ್ನು ಪಡೆದಿದ್ದೀರಿ. ಅಷ್ಟು ಮಾತ್ರವಲ್ಲ, ಅವನ ಪ್ರೀತಿ ನೋಡಿದ್ಯಾ? ಹೌದು, ಕೈಗೆ ಬಳೆ ತೋರಿಸಿದ್ದಾನೆ, ಕಿವಿ ಕುಂಡಲ ಇಟ್ಟಿದ್ದಾನೆ, ಎದೆ ಕವಚ ಇರಲಿ ಅಂತ ಹೇಳಿದ್ದಾನೆ. ಬೇಕಾದಷ್ಟು ಗಜ ತುರಗ ಪದಾತಿ ಸೈನ್ಯ ಎಲ್ಲ ತಕೊಳ್ಳಿ ಅಂತ ಹೇಳಿದ್ದಾನೆ. ಪಾರ್ಥ ಒಟ್ಟಿದ್ದಾನಲ್ಲ, ಹೋಗ್ಬೇಕು ಮುಂದೆ. ಹೌದು, ಆದ್ರೆ ನಮ್ಗೆ ದಾರಿ ಗೊತ್ತಬೇಕಲ್ಲ, ಕರ್ಕೊಂಡು ಹೋಗೋರು. ದಾರಿ ತೋರಿಸೋ ನಾನಿದ್ದೇನೆ, ಸಾವಕಾಶ ಹಾಕಿ. ಹಾಗಾದ್ರೆ ಮುಂದೆ ಹೋಗುವ, ಪೂರ್ವ ಅಭಿಮುಖವಾಗಿ ಪ್ರಯಾಣ ಮಾಡೋಣ. ಹೋಗ್ಲಿ ಹೋಗ್ಲಿ. ಜರಾಸಂಧನನ್ನು ಎಚ್ಚರಿಸ್ತಾನೆ. ಮಾತ್ರವಲ್ಲ, ಭೇರಿಗಳ ಶಬ್ದ ಕೇಳಿದ್ರೆ ಸಾಕು, ವಿರೋಧಿಯಷ್ಟೇ ಧೈರ್ಯಶಾಲಿಯಾಗಿದ್ರು ಅವನ ಧೈರ್ಯ ಎಂಬ ಊದಕ ಬತ್ತಿ
ಇವನಲ್ಲಿ ತಮ್ಮ ಯಾವ ಶಕ್ತಿ ಯಾವ ಪ್ರಯತ್ನವೂ ನಡೀಲಿಕ್ಕಿಲ್ಲ ಅಂತ ಹಿಂದೆ ಓಡಬೇಕು. ಅಂಥ ಒಂದು ನಾದ ಉಳ್ಳ ಭೇರಿ. ಕೃಷ್ಣ ಭೀಮ ಇದು ಸಹ ಹೆದರಿಸ್ಲಿಕ್ಕ ಅಲ್ಲ, ಯಾಕೆಂದ್ರೆ ನೀನು ಒಂದೆರಡು ಉಪಾಯ ಮಾಡಿದೆ. ಮೊದಲಾಗಿ ಏನು, ಗಂಗಾ ನದಿಯ ತಟಕ್ಕೆ ನಾವು ಬಂದಿದ್ದೇವೆ ಪೂರ್ವಾಭಿಮುಖವಾಗಿ ಬಂದವರು. ಹೌದು, ಸೈನ್ಯ ಎಲ್ಲ ಗಂಗೆ ದಾಟಿದ ಕೂಡಲೇ ಇಲ್ಲಿ ಬಿಡಬೇಕು ಅಂತ ಹೇಳಿದ್ದೇನೆ. ನಾವು ಒಪ್ಪಿದ್ದೇವೆ. ಆಮೇಲೆ ಮುಂದೆ ಬರುವಾಗ ಈ ಮಗಧ ರಾಜ್ಯಕ್ಕೆ ರಾಜಧಾನಿಯಾದ ಗಿರಿವ್ರಜದ ಹತ್ತಿರ ಬಂದಿದ್ದೇವೆ ನಾವು. ಹೌದು, ಸುಂದರವಾಗಿರುವಂತಹ ಈ ನಗರ, ಇದರ ಸಮೀಪಕ್ಕೆ ಬರುವಾಗ ವೇಷ ತೆಗೀರಿ ಅಂತ ಹೇಳಿದ್ದೇನೆ. ಯಾಕೆ ವೇಷ ತೆಗಿಬೇಕು? ಯಾಕೆ? ಯಾಕೆಂದ್ರೆ ವಿರೋಧಿಯ ಗ್ರಹವನ್ನು ಸೇರುವಾಗ ನಾವು ಇದೇ ವೇಷದಲ್ಲಿ ಅಂದ್ರೆ ನಿಜ ವೇಷದಲ್ಲಿ ಹೋದ್ರೆ ನಮ್ಮ ಕಾರ್ಯ ಸಾಧ್ಯ ಆಗ್ಲಿಕ್ಕಿಲ್ಲ. ವೈರಿ ಗ್ರಹ ಪ್ರವೇಶಿಸುವಾಗ ನಾವು ಸ್ನಾತಕ ವ್ರತವನ್ನು ಕೈಗೊಂಡು ಹೋಗಬೇಕು. ಸ್ನಾತಕ ವ್ರತ, ಸ್ನಾತಕ ವೇಷಧಾರಿಗಳಾಗಿ ಅಷ್ಟೇ ಪ್ರವೇಶಿಸಬೇಕು. ಹಾಗೆ ಹೋಗೋದ್ರಿಂದ ನಮ್ಗೇನೋ ಪ್ರಯೋಜನ ಉಂಟು ಅಂತ. ಪ್ರಯೋಜನ ಚರ್ಚೆ ಹೆಚ್ಚು ಮಾಡ್ಲಿಕ್ಕೆ ನಮ್ಗೀಗ ವೇಳೆ ಇಲ್ಲ, ಯಾಕಂದ್ರೆ ಎಷ್ಟೊತ್ತಿಗೆ ಜರಾಸಂದನನ್ನು ಕೊಲ್ಲುದು ಅಂತ ನನಗುಂಟು. ಹೌದು, ಆದ್ರಿಂದ ನೀನ್ ಹೇಳಿದ ಕಷ್ಟಕ್ಕೆ ಒಪ್ತೇನೆ ನಾ. ಹಾಗಿದ್ರೆ ಆದ್ರಿಂದ ಈ ಗಿರಿಯ ತಲೆಯಲ್ಲಿರತಕ್ಕಂತಹ ಈ ಮೂರು ನಗಾರಿಕತೆ ಹೇಳಿದೆಲ್ಲ, ಹೌದು, ಹೋರಿ ಚಕಳ ನಿಬದ್ಧ ಹಾರಿಗಳಿವು. ಹೌದೌದು, ಇವುಗಳನ್ನ ಅವು ತನ್ನಿಂತಾನಾಗಿ ಹೊಡ್ಕೊಳ್ಳೋದು ಯಾಕೆ? ನಾವು ಪ್ರವೇಶ ಆದ ಮೇಲೆ ಅವು ತನ್ನಿಂದ ತಾನಾಗಿ ಹೊಡೆದುಕೊಳ್ಳುವುದು. ಹಾಗಾಗಬಾರದು, ನಾವು ಬದಲೇ ಬಡಿದು ಒಡೆದು ಬಿಟ್ರೆ, ಇದನ್ನು ಒಡೆದು ಹಾಕಿದ್ರೆ ಇನ್ನಿಲ್ಲಿ ಬರೋರಿದ್ದಾರೆ. ಅದೇ ನನ್ನ ಉದ್ದೇಶವೇ ಅದು. ಅದ್ರಿಂದ ಏನು ಮಾಡ್ತೇವೆ ಗೊತ್ತುಂಟ? ಈಗ ಶಿಕ್ಷಣ ಹಾಗೂ ಭೀತಿಯೇ ಈ ಜನ್ಮದಲ್ಲೇ ಕಾಣುವಂತ ನನಗೆ. ನನ್ನ ಹೃದಯ ನಡುಗುತ್ತಿದೆ. ಯಾಕೆ ರಾತ್ರಿಯ ಕಾಲದಲ್ಲಿ ನನ್ನ ರಾಣಿಯರನ್ನು ಕೂಡಿ ಸಜ್ಜಾಗ್ರಹದಲ್ಲಿ ನಿದ್ರೆ ಮಾಡುತ್ತಿರುವಂತಹ ಈ ಸಂದರ್ಭದಲ್ಲಿ ಏನು ಭಾನುಮಂಡಲವೇ ಹರಿದು ಪತ್ರಿಕೆ ಇತ್ತು ಅಥವಾ ಇನ್ನೇನು ಮಾಡ್ತಾ ಇರುವಂತಹ ಶಬ್ದ ನನ್ನ ಕಿವಿಗೆ ಬಿದ್ದು ನಿದ್ರೆಯಲ್ಲಿ ಆಸಕ್ತರಾದಂತಹ ನನ್ನನ್ನು ಎಚ್ಚರಿಸುವುದರ ಜೊತೆಗೆ ಮನಸ್ಸಿನಲ್ಲಿ ಭೀತಿ ಹುಟ್ಟುತ್ತಾ ಇದೆ. ಏನಿರಬಹುದು ಏನಿರಬಹುದು? ಈ ಮಧ್ಯರಾತ್ರಿ ಕಾಲದಲ್ಲಿ ಇಂತಹ ಶಬ್ದ ನನ್ನ ಬಾಲಿಗೆ ಅಪಶಕುನ ಅಂತ ಕಾಣುತ್ತದೆ. ಅದಕ್ಕಾಗಿ ಬಂದಂತಹ ಶಬ್ದವು ಏನೇ ಇರಲಿ, ಮೊದಲು ನನ್ನ ಮನಸ್ಸಿನಲ್ಲಿ ಹುಟ್ಟಿದಂತಹ ಸಂಶಯದ ಪರಿಹಾರಕ್ಕಾಗಿ ನನ್ನ ಪುರೋಹಿತರನ್ನು ಕರೆದು ಅದಕ್ಕೆ ಬೇಕಾದಂತಹ ಶಾಂತಿಯನ್ನು ಮಾಡಲಿಕ್ಕೆ ಅಪ್ಪಣೆಯನ್ನು ಕೊಟ್ಟಿದ್ದೇನೆ. ಏನು ಏನಿದು? ಯಾರೋ ಬರುತ್ತಿರುವರಲ್ಲ ಅಲ್ಲಿ. ಸರನ್ನಿಪ್ಪಲ್ಲ ಕೇಳು ದೈತ್ಯ ಹರಸ ಮೀರ ನನ್ನ ಪಾತ್ರ ಹಿರಿಯ ಬಿಲ್ಲಿ ಸಂಪುರದ ಕೋಟೆಯ ದೇವ ವೇಷಕ್ಕೆ ತಕ್ಕಂತಹ ನಡಿಗೆ, ನಡಿಗೆಗೆ ತಕ್ಕಂತಹ ನಟನೆ, ಇವುಗಳಿಂದ ನಾವೀಗ ಬಂದದ್ದು ಈ ಜರಾಸಂಧನ ಅರಮನೆಯಷ್ಟೇ. ಹೌದು, ಎಲ್ಲಿಂದ ಪ್ರವೇಶ ಮಾಡೋದು, ಎಲ್ಲಿಗೆ ಹೋಗುವುದು? ಮೊದಲೇ ರಾತ್ರಿ ಕಾಲ ತೋರೋದಿಲ್ಲ, ಎಲ್ಲಿ ಹೋಗಬೇಕು? ಹೀಗೆ ಅಪರ ದ್ವಾರದಲ್ಲಿ ಪ್ರವೇಶಿಸೋಣ. ನೋಡಿದ ಮಾಗದ ಏನ್ ಮಾಡ್ತಾನೆ ನೋಡು ನೋಡು. ಅವ ನೀಯ ಮರ ರಿಸವ ಅವ ನೀಯ ಮರ ರಿಸವ ಕಣ್ಣೆವೆಯ ನಿಕ್ಕಳಿಸುತ್ತ ಕಣ್ಣೆವೆಯ ನಿಕ್ಕಳಿಸುತ್ತ ಈ ರಾತ್ರಿಯ ಕಾಲದಲ್ಲಿ ಒಂದಾಗಿರುವಂತಹ ದುಷ್ಟಗುಣಗಳ ಪರಿಹಾರಕ್ಕಾಗಿ ಪೌರೋಹಿತ್ಯರಿಂದ
ಶಾಂತಿ ಹವನಾದಿಗಳು ನಡೆಸುತ್ತಿರುವಂತ ಈ ಸಂದರ್ಭ ಯಾರೋ ಮೂರು ಜನ ಬರಬೇಕಾದಂತ ಕಡೆಯಿಂದ ಬಾರದೆ ಬೇರೆ ದ್ವಾರದಿಂದ ಒಳ ಪ್ರವೇಶ ಮಾಡುತ್ತಿದ್ದಾರೆ. ಸಮೀಪಕ್ಕೆ ಹೋಗಿ ನೋಡ್ತೇನೆ, ವಿಪ್ರರು ಹೀಗೆ ಕಾಣ್ತದೆ. ಆದರೆ ಅವರ ಮುಖದ ತೇಜಸ್ಸನ್ನು ಕಂಡಾಗ ಕೇವಲ ಬ್ರಾಹ್ಮಣನಲ್ಲಿ ಇರಬೇಕಾದಂತಹ ಕಳೆಯಲ್ಲ, ಇನ್ಯಾವುದೋ ಕಳೆಯಿಂದ ರಾರಾಜಿಸುತ್ತಿದ್ದಾರೆ. ಯಾರಿರಬಹುದು? ಬರುತ್ತಾ ಬರುತ್ತಾ ನನ್ನ ಸಮೀಪಕ್ಕೆ ಬರುತ್ತಿದ್ದಾರೆ. ಅಯ್ಯ ಹೀಗೆ ಬನ್ನಿ. ಬಂದಿದ್ದೇವೆ. ನಿಮ್ಮನ್ನು ಕಂಡಾಗ ವಿಪ್ರೋತ್ತಮರು ಹೀಗೆ ನನ್ನ ಕಣ್ಣಿಗೆ ಕಾಣುತ್ತದೆ. ಯಾವಾಗಲೂ ನಮ್ಮ ಈ ರಾಜಸ್ಥಾನದಲ್ಲಿ ಬ್ರಾಹ್ಮಣರಿಗೆ ಪೂಜೆ ವಂದನೆಗಳು ನಡೆಯುತ್ತಿರುವುದು, ಅದಕ್ಕಾಗಿ ಆಸೀನರಾಗಿ ನಮಸ್ಕರಿಸಿದಾಗ ಬ್ರಾಹ್ಮಣರು ಆಶೀರ್ವಾದ ಮಾಡುವಂತ ಸಂಪ್ರದಾಯ ಒಂದಿತ್ತು. ನಮಸ್ಕಾರ ಮಾಡಿದ್ದೇನೆ, ಅದಕ್ಕೆ ಸರಿಯಾದಂತಹ ಬ್ರಾಹ್ಮಣರಿಂದ ಬರಬಹುದಾದಂತಹ ಆಶೀರ್ವಾದ ಇವರ ಬಾಯಿಂದ ಬರುತ್ತಿಲ್ವಲ್ಲ? ಇಲ್ಲ. ಹಾಗಾದ್ರೆ ಇವರು ಬ್ರಾಹ್ಮಣರೇ ಅಲ್ಲೋ ಅಥವಾ ವೇಷಧಾರಿಗಳೇ? ಏನಯ್ಯ ವೇಷದಲ್ಲಿ ಬಂದಿಗ ಬವರಿಗರು ನೀವು ಜಾಣ ದನದಿರು ಅವನಿ ಸುರ ವೇಷದಲ್ಲಿ ಬಂದಿಗ ಬವರಿಗರು ನೀವು ಜಾಣ ದನದಿರು ಅವಗಡಿಸು ದೊಳ ಬಕ್ಕೀರ ಬರ ದ್ವಾರ ಅಪರ ದ್ವಾರದಲ್ಲಿ ಸಭೆಯ ಕಾಣಕ್ಕೆ ವಿಪ್ರಾಂತ ಕಾಣುತ್ತಿದ್ದೀರಿ. ಹಾಗಂದ್ರೆ ನಿಜವಾದ ವಿಪ್ರೋಗ ನೀವು ಅಲ್ಲವೋ ಎಂಬ ಸಂಶಯ ನನ್ನ ಪಾಲಿಗೆ ಉಂಟಾಗ್ತಾ ಇದೆ. ನಿಮ್ಮ ಚರ್ಯೆಗಳು, ನಿಮ್ಮ ನಿಂತ ನಿಲುವುಗಳು ಇದನ್ನೆಲ್ಲ ಕಂಡಾಗ ನೀವು ಜಾತಿಯಲ್ಲಿ ಬ್ರಾಹ್ಮಣರೇನೂ ಅಲ್ಲ. ಹಾಗಂದ್ರೆ ನಿಮ್ಮ ವೇಷಧಾರಿಗಳಾಗಿ ಬಂದು ಇಲ್ಲಿ ಕುಳಿತಿದ್ದೀರಿ ಎಂಬುದಕ್ಕೆ ನನ್ನ ಮನಸ್ಸಿಗೆ ನಿಶ್ಚಯವಾಗಿ ಕಾಣ್ತಾ ಇದೆ. ಹಾಗಿದ್ರೆ ನೀವು ಯಾರು? ಅವಧಿ ಸೂರರ ವೇಷದಿಂದ ಇಲ್ಲಿಗೆ ಬಂದವರು, ಬರುವಾದರೆ ಬರುವಂತೆಯೇ ನೀವೇನು ಬಂದಿಲ್ಲ. ಸಾಮಾನ್ಯ ಬರುವವರು ಬ್ರಾಹ್ಮಣರು ದಾನಕ್ಕಾಗಿಯೋ ದಕ್ಷಿಣಗಾಗಿಯೋ ಬರುವವರು ಸರಿಯಾದ ದ್ವಾರದಲ್ಲಿ ಬರ್ತಾರೆ. ನೀವು ಹಾಗೆ ಬರಲಿಲ್ಲ, ಅಪದ್ವಾರ ಪ್ರವೇಶ ಮಾಡಿದ್ದೀರಿ. ಮುಖದಲ್ಲಿ ಯಾವುದೋ ಮಹಾ ಕಲೆ ಕಾಣ್ತಾ ಇದೆ. ಹಾಗಾದ್ರೆ ನೀವು ಯಾರು? ಈ ಬ್ರಾಹ್ಮಣರ ವೇಷದಿಂದ ಇಲ್ಲಿಗೆ ಬರಲಿಕ್ಕೆ ಏನಾದರೂ ಕಾರಣ ಇದೆಯೇ? ಹೇಳಬಹುದಾದನ್ನು. ನಾವು ವೇಷಧಾರಿಗಳನ್ನು ತಿಳಿದುಕೊಂಡೆಯಲ್ಲ. ಸತ್ಯ? ಹೌದು ಹೌದು. ಹೌದಾ? ಹೌದು. ಯಾರು ಯಾರು ನೀವು ಕೇಳಯ್ಯ ಮಾತಲ ಮನುಜ ಬಾಲಕ
ಬ್ರಾಹ್ಮಣರಲ್ಲ, ವೇಷಧಾರಿ ಬ್ರಾಹ್ಮಣರು. ವೇಷಧಾರಿ ಬ್ರಾಹ್ಮಣರು. ನೀನು ಬ್ರಾಹ್ಮಣರಿಗೆ ಬೇಕಾದ ಉಡುಗೊರೆ ಉಚಿತವನ್ನು ಕೊಟ್ಟು ತೃಪ್ತಿಪಡಿಸುತ್ತಿರುವ ಈ ವೇಳೆಯಲ್ಲಿ ನಾವು ಬಂದ ದಾರಿಯೇ ಬೇರೆ. ಹೌದು, ನೇರಾದ ದಾರಿಯಲ್ಲಿ ಬರಲಿಲ್ಲ ಯಾಕೆ ನಿನ್ನ ಪ್ರಶ್ನೆ, ಈ ಒಂದು ಸಂಶಯ. ಕಾರಣ ಉಂಟದಕ್ಕೆ. ಹೌದಾ? ಹೌದು. ಏನು ಕಾರಣ? ವೈರಿಯ ಮನೆಯನ್ನು ಹೋಗುವಾಗ ನೇರಾದ ದಾರಿಯಲ್ಲಿ ಹೋಗುವುದು ಸರಿಯಲ್ಲ ಎಂದು ಅಪರ ದ್ವಾರದಲ್ಲಿ ನಮ್ಮ ಪ್ರವೇಶ ಆಗಿದೆ. ಅಯ್ಯ, ಈ ಹಿಂದೆ ಈ ಮಗಧ ದೇಶದಲ್ಲಿ ನಿಮ್ಮನ್ನು ಕಂಡ ನೆನಪು ನನಗಿಲ್ಲ. ಇಲ್ಲ, ಯಾವ ವಿಚಾರದಲ್ಲಿಯೂ ನಿಮ್ಮಲ್ಲಿ ವೈರತ್ವರು ನಾನು ಸಾಧನೆ ಮಾಡಿದಂತ ನೆನಪು ನನಗೆ ಕಾಣುವುದಿಲ್ಲ. ಹಾಗೆಂಬಾಗ ನೀವು ನನಗೆ ವೈರಿಗಳು ಯಾಕೆ? ನೀವು ನಮ್ಮ ವೈರಿ, ಆದ್ರಿಂದಲೇ ನಾನು ಈ ವೇಷಧಾರಿಯಾಗಿ ವೇಷಧಾರಿಗಳಾಗಿ ಬಂದಿದ್ದೇವೆ. ವೈರತ್ವ ಯಾಕೆ? ಕಾರಣ ಉಂಟು. ಏನು ವೈರತ್ವ? ನೀನು ಅನೇಕ ಅರಸು ಮಕ್ಕಳನ್ನು ಸೆರೆ ಹಿಡಿದು ಕಾರಾಗೃಹದಲ್ಲಿ ಇರಿಸಿರುವಂತೆ ನಿನ್ನ ದೌಷ್ಟ್ಯ, ನಿನ್ನ ಪ್ರಭಾವ, ನಿನ್ನ ಆಸುರಿ ಶಕ್ತಿ, ಇದಕ್ಕೊಳಗಾಗಿ ಅದೆಷ್ಟೇ ಜನ ಕಂಗೆಟ್ಟಿದ್ದಾರೆ, ಕಂಗಾಲಾಗಿದ್ದಾರೆ, ಕಣ್ಣೀರಿಡ್ತಾ ಇದ್ದಾರೆ. ಅವರ ಆ ದುಸ್ಥಿತಿಯನ್ನು ಕೇಳಿ ಕನಿಕರಗೊಂಡು ಅವರನ್ನೆಲ್ಲ ಸೆರೆ ಹಿಡಿಸೋಣ ಅಂತ ಬಂದವನು ನಾನು. ನೀವು? ಹೌದು. ನನ್ನಲ್ಲಿ ಸೆರೆಯಲ್ಲಿರುವಂತ ಅರಸು ಮಕ್ಕಳ ಅರಸು ಮಕ್ಕಳನ್ನು ಇಟ್ಟದಕ್ಕಾಗಿ. ಹೌದು. ನನ್ನಲ್ಲಿ ವೈರ? ಹೌದು. ಯಾರು ನೀವು? ನಾನು ಅವರನ್ನು ಸೆರೆಯಲ್ಲಿ ಇಳಿಸಿದಾಕ್ಷಣವೇ ಅದೇ ಕಾರಣಕ್ಕಾಗಿ ನನ್ನ ವೈರತ್ವವನ್ನು ಬಯಸಬೇಕಾದ್ರೆ ನೀವ್ಯಾರು? ಆ ಸೆರೆಯಲ್ಲಿರುವಂತ ಅರಸು ಮಕ್ಕಳಿಗೆ ತಾತನೋ ತಮ್ಮನೋ ಅಪ್ಪನೋ ಯಾವ ಸಂಬಂಧ? ಅವರನ್ನು ಪೀಡಿಸುವ ಉದ್ದೇಶ ಏನು? ಯಾವ ಸಂಬಂಧದಿಂದ ಆ ನನ್ನನ್ನು ವೈರಿ ಎಂದು ಕರೀತಿದ್ದಿ? ಹೇಳಿದೆಯಾ? ನನ್ನ ಅವರ ಸಂಬಂಧವೇ ಬೇರೆ. ಏನು? ನನಗೆ ಯಾರ ಸಂಬಂಧವೂ ಇಲ್ಲ. ಬಂಧುತ್ವ ಪಕ್ಷಪಾತಿ ಬಂದ ಆಗಿ ಬಂದವನು ನಾನಲ್ಲ. ನನಗೆ ಧರ್ಮದ ಸಂಬಂಧ ಇದೆ, ಆ ಕಾರಣಕ್ಕಾಗಿ ಹೀಗೆ ಬಂದಿದ್ದೇನೆ. ಹಾಗಾದ್ರೂ ನೀನು ಯಾರು? ನಾನು ನಿಜರ ಇದು ನೀತಿ, ಇದು ಧರ್ಮ ಸಮ್ಮತ ಎಂದು ತಿಳಿದು ಈ ರೀತಿ ವೇಷ ಮಾಡಿಕೊಂಡು ಬಂದಿದ್ದೇವೆ.
ನಮ್ಮ ಹೆಸರನ್ನು ಕೇಳಿ ನೀನೇನು ಮಾಡ್ತೀಯ ಈಗ? ನಂದ ಗೋಪಾಲ ಚಂದ ಕೃಷ್ಣ ನಿಶಿತರಾಂತಕ ನೀನ? ಓಹೋ, ತನ್ನ ಮೈಲವಾದ ರೂಪವನ್ನು ಬಿಟ್ಟು ನಾಟಕ ವೇಷಧಾರಿಗಳಾಗಿ ನನ್ನ ಗೃಹ ಪ್ರವೇಶ ಮಾಡಿ ಈಗ ಕೃಷ್ಣ ನೀನು? ನಾನು ಕೃಷ್ಣ. ಅಗೋ ನೋಡು, ಸುತ್ತೆಲ್ಲ ನೆಲೆದಿರುವಂತಹ ನಮ್ಮವರಿದ್ದಾರೆ, ನೋಡ್ತಾ ಇದ್ದೇನೆ. ಯಾರಿರಬಹುದು ಯಾರಿರಬಹುದು ಯಾರಿರಬಹುದು? ಈ ತವಕ ಅವರಲ್ಲಿ ಹುಟ್ಟುತ್ತಾ ಇದೆ. ಅವರಿಗೆ ಸಮಾಧಾನ ಹೇಳ್ತೇನೆ. ಯಾರೂ ಭೀತಾಗಬೇಕಾದಂತ ಅವಶ್ಯಕತೆ ಇಲ್ಲ. ಯಾರಿವರೆಂದರೆ ನನ್ನ ಅಳಿಯ ಕಂಸ ಇದ್ದಾನೆ. ಆ ಕಂಸನ ಅಳಿಯ ಇವನು. ಹಾಗಾದರೆ ನನ್ನ ಮಗಳ ಗಂಡ ನನ್ನ ಅಳಿಯ ಕಂಸನಿಗೆ, ಇವ ಅಳಿಯ ನನಗೆ ಮೊಮ್ಮಗ. ಹೌದು, ಇವನೇ ಹೇಳೋ ಹಕ್ಕಿ ಎತ್ತುಗಳನ್ನು ಕೊಂದು ಪ್ರಪಂಚದಲ್ಲಿ ರಕ್ತಸರನ್ನು ಕೊಂದು ನಿಷಿದರಾಂತಕ ಹೀಗೆಂದು ನಾ ಬಿರಿದು ಪಡೆದಿದ್ದೇನೆ ಅಂದು ಇವನವರೇ ಕೆಲವರು ಹಾಡಿ ಹೋಗಿದ್ದಾರೆ. ಇವನ ಪರಿಚಯ ನಿಮಗೆ ಎಲ್ಲರಿಗೂ ಸರಿಯಾಗಿ ಇರಬೇಕು. ನನ್ನಡಿಯ ಕಂಸರವರೇ ಕಾರಣೀಭೂತರಾದಂತ ದುಷ್ಟರಾದಂತ ಈ ಯಾದವರು ಪೃಥ್ವಿಯಲ್ಲೇ ಇರಬಾರದು. ಹೀಗೆ ಪ್ರಯತ್ನ ಪಟ್ಟು 17 ಬಾರಿ ತಂದೆತ್ತಿ ಹೋಗಿದ್ದೇನೆ. ನಾಗದರಿಂದ ಪ್ರಪಂಚದಲ್ಲಿ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದನ್ನು ಅರಿತು ನಿರ್ಲಜ್ಜರಾದಂತಹ ಈ ಗೋವಳರು ಆ ಮುದುರೆಯನ್ನೇ ಬಿಟ್ಟು ದ್ವಾರಕೆಯಲ್ಲಿ ಮನೆ ಮಾಡಿಕೊಂಡು ಬದುಕಿ ಉಳಿದಿದ್ದಾರೆ. ಈಗ ಬಂದಿದ್ದಾನೆ, ಮಾಗದರನ್ನು ತುಡುಕುತ್ತೇನೆ. ಆ ಪ್ರದ್ವಾರ ಪ್ರವೇಶ ಮಾಡಿ ಹೆಣ್ಣ ವೈದ್ಯಗಳು ನಾವು ಹಾಗೆ ಬಂದ ಜೊತೆಯಲ್ಲಿ ಇಬ್ಬರನ್ನು ತೋರಿಸಿದ್ದಾನೆ. ಗೋವಳರು ನಿರ್ಲಜ್ಜರ ಅಯ್ಯಾ ಭೀಮಸೇನ. ಅರ್ಜುನ, ಇವನ ಜೊತೆಯಲ್ಲಿ ನನ್ನ ಈ ನಗರವನ್ನು ಪ್ರವೇಶ ಮಾಡಲಿಕ್ಕೆ ನಿಮ್ಮ ಯುದ್ಧ ರೂಪವನ್ನು ಮರೆಸಿ ಬ್ರಾಹ್ಮಣ ವೇಷಧಾರಿಗಳಾಗಿ ಬರಬೇಕಿತ್ತ. ಇಷ್ಟರಿಂದಲೇ ನೀವು ತಿಳಿಯಬಹುದಿತ್ತು ಗೋವಳರಾದಂತಹ ಇವರು ನಿರ್ಲಜ್ಜರು. ಮಾನ ಮರ್ಯಾದೆ ಇದರ ಹೆದರಿಕೆ ಇವರಿಗಿಲ್ಲ. ಆದರೆ ನಿಮ್ಮ ಬಗ್ಗೆ ಗೌರವ ಉಂಟು ನನಗೆ. ಚಂದ್ರವಂಶದಲ್ಲಿ ಹುಟ್ಟಿ ಸಾಕಷ್ಟು ಕೀರ್ತಿಯನ್ನು ಕಳಿಸಿದವರು ನಿಮ್ಮಂಥವರು. ಇವನ ಜೊತೆಯಲ್ಲಿ ಇಲ್ಲಿಗೆ ಬರಬೇಕಾ? ಇವನಾಗಿ ಹುಡುಕಿಕೊಂಡು ಬಂದಿದ್ದಾನೆ ಯಾಕೆ? ಸಾಯಲಿಕ್ಕೆ, ಅವನ ಸಾವನ್ನು ಕಾಣಲಿಕ್ಕೆ ನೀವು ಬಂದದ್ದು ಅವನ ಜೊತೆಯಲ್ಲಿ? ಇದು ನಿಮ್ಮ ಹೇಳಿಕೆ, ಇದಕ್ಕೆ ಬೇರೆ ನಿದರ್ಶನ ಬೇಡ. ಯಾಕಂದ್ರೆ ನನ್ನಿಂದ ಸಾಯ್ತೇನೆ ಎಂಬುದನ್ನು ಇಟ್ಟು ಭೀತಿಯಿಂದ ಓಡಿ ಹೋದವನು. 17 ಸಾರ್ಥಿಯಿಂದ ಓಡಿ ಈಗ ತಾನಾಗಿ ಬಂದು ನಿಂತಿದ್ದಾನೆ. ಹೇಳ್ತಾನೆ ಬಾಯಲ್ಲಿ, ನಮ್ಮಲ್ಲಿ ಒಬ್ಬರನ್ನ ಯುದ್ಧಕ್ಕೆ ಕರೆ. ನಿರ್ಲಕ್ಷ್ಯವಂತ ಈ ಗೋವಳ, ಇವನಲ್ಲಿ ಯುದ್ಧ ನನಗೆ.
ತಲೆ ಕೆಳಗಾಗಿ ಹಾಕಿ